ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜನವಿ ಎಂ ಕೆ ಯೂಟ್ಯೂಬ್ ಚಾನೆಲ್. ನಾವಿವತ್ತು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬಗ್ಗೆ ನೋಡೋಣ. ನಮ್ಮ ಇಂಡಿಯಾ ಪ್ರೆಸೆಂಟ್ ಪ್ರೆಸಿಡೆಂಟ್ ಇರೋದು ದ್ರೌಪದಿ ಮುರ್ಮು ಅವರು. ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬರೋದು ಆರ್ಟಿಕಲ್ 52 ಅಲ್ಲಿ. ನಮ್ಮ ಇಂಡಿಯಾ ಪ್ರೆಸಿಡೆಂಟ್ ಆಗಬೇಕಂದ್ರೆ ಏನೇನು ಕ್ವಾಲಿಫಿಕೇಷನನ್ನು ಹೊಂದಿರಬೇಕು ಅಂದರೆ, ಫಸ್ಟ್ ಆಫ್ ಸಿಟಿಸನ್ಸ್ ಆಫ್ ಇಂಡಿಯಾ ಆಗಿರಬೇಕು, 35 ಇಯರ್ಸ್ ಏಜನ್ನು ಕಂಪ್ಲೀಟ್ ಆಗಿರಬೇಕು, ಯಾವುದೇ ಆಫೀಸ್ ಆಫ್ ದ ಪ್ರಾಫಿಟನ್ನು ಓಲ್ಡ್ ಆಗಿರಬಾರ್ದು, ಮತ್ತು ಕ್ವಾಲಿಫೈಡ್ ಫಾರ್ ದ ಎಲೆಕ್ಷನ್ಸ್ ಆಸ್ ಅ ಮೆಂಬರ್ ಆಫ್ ದ ಲೋಕಸಭಾ. ಪ್ರೆಸಿಡೆಂಟ್ ಅವರು ಯಾರ ಮುಖಾಂತರ ಓದನ್ನು ತೊಗೊಂತಾರೆ ಅಂದರೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಇನ್ ಕೇಸ್ ಅವ್ರು ಏನಾದ್ರು ಆಬ್ಸೆನ್ಸ್ ಆಗಿದ್ದರೆ ಸೀನಿಯರ್ ಮೋಸ್ಟ್ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ ಅವರು ಇರ್ತಾರೆ. ಟರ್ಮ್ಸ್ ತೊಗೊಳೋದಾದರೆ 5 ಇಯರ್ಸ್. ಅವ್ರು ರಿಸೈನು ಕೂಡ ಮಾಡ್ಬೋದು ಆಫೀಸನ್ನು ಎನಿ ಟೈಮ್ ಬೇಕಾದರೂ, ಆದರೆ ಆ ರಿಸಿಗ್ನೇಷನ್ ಲೆಟರು ವೈಸ್ ಪ್ರೆಸಿಡೆಂಟಿಗೆ ಕೊಡಬೇಕು. ಅವರು ರೀಎಲೆಕ್ಷನ್ಗೂ ಕೂಡ ಎಲಿಜಿಬಲ್ ಆಗಿರ್ತಾರೆ. ಇಂಪೀಚ್ಮೆಂಟ್ ಮುಖಾಂತರ ಪ್ರೆಸಿಡೆಂಟನ್ನು ರಿಮೂವ್ ಮಾಡ್ತಾರೆ. ಎಲೆಕ್ಷನ್ಸ್ ಆಫ್ ದ ಪ್ರೆಸಿಡೆಂಟ್, ಪ್ರೆಸಿಡೆಂಟ್ ಅವ್ರದ್ದು ಡೈರೆಕ್ಟ್ ಎಲೆಕ್ಷನ್ ಅಲ್ಲ, ಇದು ಇಂಡೈರೆಕ್ಟ್ ಎಲೆಕ್ಷನ್. ಇವರು ಎಲೆಕ್ಟೆಡ್ ಆಗೋದು ಎಲೆಕ್ಟ್ರೋ ಕಾಲೇಜ್ ಮುಖಾಂತರ. ಇಲ್ಲಿ ಎಲೆಕ್ಟೆಡ್ ಮೆಂಬರ್ಸ್ ಮಾತ್ರ ಪ್ರೆಸಿಡೆಂಟ್ ಎಲೆಕ್ಷನ್ಗೆ ಪಾರ್ಟಿಸಿಪೇಟ್ ಆಗ್ತಾರೆ. ಎಲೆಕ್ಟೆಡ್ ಮೆಂಬರ್ ಆಫ್ ದ ಬೋತ್ ಹೌಸಸ್ ಆಫ್ ದ ಪಾರ್ಲಿಮೆಂಟ್, ಮೀನ್ಸ್ ಲೋಕಸಭಾ ಮತ್ತು ರಾಜ್ಯಸಭಾ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಫ್ ದ ಸ್ಟೇಟ್, ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಫ್ ದ ಯೂನಿಯನ್ ಟೆರಿಟರಿ ದಟ್ ಇಸ್ ಡೆಲ್ಲಿ ಆ್ಯಂಡ್ ಪುದುಚೇರಿ. ಇದನ್ನು ನಾವು 17 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ 1992 ತೊಗೊಂಡಿರೋದು. ಇಲ್ಲಿ ಎಲೆಕ್ಟೆಡ್ ಮೆಂಬರ್ಸ್ ಅಂದರೆ ಜನದಿಂದ ಏನು ಆಯ್ಕೆ ಆಗಿ ಹೋಗಿರ್ತಾರೋ MLA ಮತ್ತು MP, ಅವರು ಪ್ರೆಸಿಡೆಂಟ್ ಎಲೆಕ್ಷನ್ಗೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಯಾರ್ಯಾರು ಪ್ರೆಸಿಡೆಂಟ್ ಎಲೆಕ್ಷನ್ಗೆ ಪಾರ್ಟಿಸಿಪೇಟ್ ಮಾಡೋದಿಲ್ಲ ಅಂದರೆ, ನಾಮಿನೇಟೆಡ್ ಮೆಂಬರ್ಸ್ ಅಂದರೆ ನಾಮಿನೇಟೆಡ್ ಮೆಂಬರ್ಸ್ ಆಫ್ ದ ಲೋಕಸಭಾ ಮತ್ತು ರಾಜ್ಯಸಭಾ, ನಾಮಿನೇಟ್ ಮೆಂಬರ್ಸ್ ಆಫ್ ದ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ನಾಮಿನೇಟೆಡ್ ಮೆಂಬರ್ ಆಫ್ ದ ಸ್ಟೇಟ್ ಲೆಜಿಸ್ಲೇಟಿವ್ ಡೆಲ್ಲಿ ಮತ್ತು ಪುದುಚೇರಿ. ಇಲ್ಲಿ ಎಲೆಕ್ಟೆಡು ಮತ್ತು ನಾಮಿನೇಟೆಡ್ ಇಬ್ಬರೂ ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಮೆಂಬರ್ಸ್ ಏನಿರ್ತಾರೋ ಅವರು ಪ್ರೆಸಿಡೆಂಟ್ ಎಲೆಕ್ಷನ್ಗೆ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಇಲ್ಲಿ ನಾಮಿನೇಟೆಡ್ ಮೆಂಬರ್ಸ್ ಅಂದರೆ ಪ್ರೆಸಿಡೆಂಟ್ ಅವರು ಕೆಲವು 12 ಮೆಂಬರ್ಸನ್ನು ನಾಮಿನೇಟ್ ಮಾಡಿ ಕಳಿಸ್ತಾರೆ. ಲೈಕ್ ಅವರು ಲಿಟ್ರೇಚರ್, ಆರ್ಟ್ಸ್, ಸೈನ್ಸು ಆ ಥರ ಫೀಲ್ಡಲ್ಲಿ ಇರೋವಂಥರನ್ನ ನಾಮಿನೇಟ್ ಮಾಡಿ ಪ್ರೆಸಿಡೆಂಟ್ ಅವ್ರು ಕಳಿಸ್ತಾರೆ. ಹಾಗಾಗಿ ಇವರು ಪ್ರೆಸಿಡೆಂಟ್ ಎಲೆಕ್ಷನ್ಗೆ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಥ್ಯಾಂಕ್ ಯು.